ಕೆಲವೆಡೆ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ರಾಜಾಜಿನಗರದ ಮೆಟ್ರೋ ಕೆಲ ಭಾಗದ ಸಂಪೂರ್ಣ ಜಲಾವೃತವಾಗಿದೆ. ಸಂಪೂರ್ಣ ನೀರಿನಿಂದ ತುಂಬಿದೆ. ವಿಷುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅಂತ ಹೇಳಿ. ಒಳಚರಂಡಿ ಏನಿರುತ್ತೆ ಆ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನಲ್ಲಿ ಸುರಿತಿರುವಂತ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಸಂಪೂರ್ಣವಾಗಿ ನದಿಯಂತಾಗಿದೆ. ಗಮನಿಸ್ತಾ ಇರಬಹುದು ನಾನಿರುವಂತದ್ದು ರಾಜಾಜಿ ನಗರದ ಮೆಟ್ರೋ ಸ್ಟೇಷನ್ ಕೆಳಭಾಗದ ರಸ್ತೆ ಕಂಪ್ಲೀಟ್ ಆಗಿ ನೀರಿಂದ ತುಂಬೋಗಿರುವಂತದ್ದು. ಅರ್ಧ ಅಡಿಗೂ ಹೆಚ್ಚು ನೀರು ಈ ಭಾಗದ ರಸ್ತೆಯಲ್ಲಿ ನಿಂತಿದೆ. ಇನ್ನು ಅದರ ಜೊತೆಗೆ ಫುಟ್ಪಾತ್ ಗಳು ಸಹ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಗಮನಿಸ್ತಾ ಇದ್ದೀರಿ ಸಾಮಾನ್ಯವಾಗಿ ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಿಗೆ ಇಂತಹ ಟೈಮ್ ನಲ್ಲಿ ಅಂದ್ರೆ 10 ಗಂಟೆ ವೇಳೆಗೆ ಲಾಂಗ್ ಜರ್ನಿ ಹೋಗುವಂತವರು ಈ ಭಾಗದಿಂದ ಓಡುವಂತದ್ದು ಸಾಮಾನ್ಯವರೆಲ್ಲರೂ ಸಹ ಬಸ್ ಗಳಿಗಾಗಿ ವೇಟ್ ಮಾಡುವಂತದ್ದು ದೃಶ್ಯಗಳನ್ನು ಸಹ ಗಮನಿಸಬಹುದು. ಈ ನಡುವೆ ನೀರು ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ವಾಹನ ಸವಾರರು ಅದರಲ್ಲೂ ಬಹಳ ಮುಖ್ಯವಾಗಿ ದ್ವಿಚಕ್ರ ವಾಹನ ಸವಾರರು ಇರಬಹುದು ಇನ್ನು ಆಟೋದವರು ಸಾಕಷ್ಟು ಪರದಾಟವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತೊಂದು ಕಡೆ ಮಳೆ ಸಹ ಜೋರಾಗ್ತಾ ಇದೆ. ಮಳೆ ಜೋರಾದಂತ ಹಿನ್ನೆಲೆಯಲ್ಲಿ ನೀರಿನ ಹರಿವಿಗೆ ಸಹ ಜೋರಾಗ್ತಾ ಇದೆ. ಇನ್ನು ಮೆಟ್ರೋ ಸ್ಟೇಷನ್ನ ಹಿಂಭಾಗದಲ್ಲಿರುವಂತಹ ಅಂಡರ್ ಪಾಸ್ ಏನಿದೆ ನೌರಂಗ್ ಬ್ರಿಡ್ಜ್ ನ ಅಂಡರ್ ಪಾಸ್ ಸಹ ಕಂಪ್ಲೀಟ್ ಆಗಿ ಜಲಾವೃತ ಆಗ್ತಾ ಇರುವಂತದ್ದು. ಅಲ್ಲೂ ಸಹ ನೀರಿನ ಅರಿವು ಜಾಸ್ತಿ ಆಗ್ತಾ ಇದೆ. ವಾಹನಗಳು ಓಡಾಟವನ್ನು ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಸ್ವಲ್ಪ ಡೌನ್ ಅಲ್ಲಿ ಇರುವಂತಹ ಪ್ರದೇಶ ಆಗಿರುವುದರಿಂದ ಬೇರೆ ಭಾಗಗಳಿಂದ ಅಂದ್ರೆ ಮೇಲ್ಬಟ್ಟದ ಭಾಗಗಳಿಂದ ನೀರು ಹರಿದು ಬರ್ತಾ ಇದೆ. ಜೊತೆಗೆ ಮುಂದಿನ 3-4 ಗಂಟೆಗಳ ಕಾಲ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಜೋರು ಮಳೆ ಅಂದ್ರೆ ಮಿಂಚು ಗುಡುಗು ಸಹಿತ ಜೋರು ಮಳೆ ಆಗುವಂತಹ ನಿರೀಕ್ಷೆಗಳನ್ನ ಮಾಹಿತಿಯನ್ನ ಸದ್ಯ ಹವಾಮಾನ ಇಲಾಖೆ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಮನೆಯಿಂದ ಆಚೆ ಬರುವಂತವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತದ್ದು ಸೂಕ್ತ. ಯಾಕಂದ್ರೆ ಮಳೆ ಜಾಸ್ತಿ ಆಗ್ತಾ ಇದೆ, ಮಳೆಯ ಜೊತೆಗೆ ಮಿಂಚು ಗುಡುಗು ಸಹ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ತಮ್ಮ ಜವಾಬ್ದಾರಿ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಸಹ ಈಗ ಜನ ಬೇರೆಯವ್ರಿಗೂ ಸಹ ನೀಡುವಂತಹ ಪರಿಸ್ಥಿತಿ ಮಾಡಬೇಕಿದೆ. ಸೊ ಹಿಂಗಾಗಿ ಮನೆಯಿಂದ ಆಚೆ ಬರುವಂತವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮನೆಯಿಂದ ಆಚೆ ಬರದೇ ಇದ್ರೆ ಒಳ್ಳೇದು. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ರಾಘುಮರಿ ಸ್ವಾಮಿ ಪಬ್ಲಿಕ್ ಟಿವಿ ಬೆಂಗಳೂರು. ಬೆಂಗಳೂರಿನಲ್ಲಿ ವರುಣನ ಹಾರ್ಪಟ ಜೋರಾಗಿತ್ತು. ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೆ ಆಗಿದೆ. ನಾನೀಗ ಪ್ರೆಸೆಂಟ್ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈಗಾಗಲೇ ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೆ ಆಗಿ ವಾಹನ ಸವಾರರು ಓಡಾಡಲಿಕ್ಕೆ ಪರದಾಟವನ್ನು ಪಡ್ತಾ ಇದ್ದಾರೆ. ನಿಧಾನವಾಗಿ ವಾಹನಗಳು ಚಲಿಸುವಂತಹದ್ದು ನಾವು ಕಾಣ್ತಾ ಹೋಗ್ತಾ ಇದ್ದೀವಿ. ಇದು ಮಲ್ಲೇಶ್ವರಂನ 13ನೇ ಕ್ರಾಸ್ ನಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳು. ಇದು ರಸ್ತೆಯ ಅಥವಾ ಕೆರೆನ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಚುರುಕು ಆಗ್ತಾ ಇರೋ ಕಾರಣಕ್ಕೋಸ್ಕರ ಮಳೆ ಆಗುತ್ತೆ. ಮತ್ತೆ ರಾಜ್ಯದ ಮೇಲೆ ಮೇಲ್ಮೈ ಸುಳಿಗಾಳಿ ಇರುವ ಕಾರಣಕ್ಕೋಸ್ಕರ ಮುಂದಿನ 4 ದಿನಗಳ ಕಾಲ ಮಳೆ ಇರುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿರ್ತಕ್ಕಂಥದ್ದು, ರಸ್ತೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಜಲಾವೃತ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನೀರು ಹೋಗ್ಲಿಕ್ಕೆ ಸರಿಯಾದಂತಹ ಮಾರ್ಗ ಇಲ್ಲದೆ ಇರುವಂಥದ್ದು, ಚರಂಡಿಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಚ್ಚು ಹೋಗಿರುವ ಕಾರಣಕ್ಕೋಸ್ಕರ ನೀರಾಗೆ ನಿಂತು ರಸ್ತೆಯಲ್ಲೇ ನಿಂತಿರುವಂಥದ್ದು. ಈ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇದೊಂದೇ ಅಲ್ಲ, ಬೆಂಗಳೂರಿನ ಬಹುತೇಕ ರಸ್ತೆಗಳ ಪರಿಸ್ಥಿತಿ ಕೂಡ ಇದೇ ಆಗಿದೆ. BBMP ಎಚ್ಚೆತ್ಕೊಂಡು ಸರಾಗವಾಗಿ ನೀರು ಹೋಗ್ತಕ್ಕಂತಹ ಕಾರ್ಯವನ್ನ ಮಾಡಬೇಕಾಗತ್ತೆ. ಇಲ್ಲದೇ ಇದ್ರೆ ಮನೆಗಳಿಗೆ ನೀರು ನುಗ್ಗಿ ತುಂಬಾ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಕೊಡಗದಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು.